ನೀವು ನೋಡ್ತಾ ಇದ್ದೀರಾ ಸ್ಟೂಡೆಂಟ್ ಸೊಲ್ಯೂಷನ್ ಯೂಟ್ಯೂಬ್ ಚಾನಲ್. ಎಲ್ಲ ವಿದ್ಯಾರ್ಥಿಗಳಿಗೆ ಇವತ್ತಿನ ಕೆ ಸಿ ಟಿ ಅಪ್ಡೇಟ್ಗೆ ಸ್ವಾಗತ ವಿದ್ಯಾರ್ಥಿಗಳೇ. ಕೆ ಸಿ ವಿದ್ಯಾರ್ಥಿಗಳಿಗೆ ಇನ್ನು ಕೂಡ ಆಪ್ಷನ್ ಎಂಟ್ರಿ ಮುಗೀತು, ಅಂದರೆ ಇವತ್ತು ಸಂಜೆ 4 ಗಂಟೆಗೆ ಮುಗೀತದೆ. ಇನ್ನೇನು ಮುಗಿದ ಲೆಕ್ಕ, ಇನ್ನು ಸಂಜೆ 4 ಗಂಟೆವರೆಗೂ ಮಾತ್ರ ಟೈಮ್ ಇರುತ್ತೆ, 11ನೇ ತಾರೀಕು ಸಂಜೆ 4 ಗಂಟೆವರೆಗೂ ಟೈಮ್ ಇರ್ತದೆ. ಈಗ ಕೆ ಸಿ ಟಿ ವಿದ್ಯಾರ್ಥಿಗಳು ವೇಟ್ ಮಾಡ್ತಿರ್ತಾರೆ, ಆಪ್ಷನ್ ಎಂಟ್ರಿ ಕೂಡ ಮಾಡಿದ್ದೀರಾ, ಮತ್ತೇನು ಇಡಿಟ್ ಆಪ್ಷನ್ ಬಿಡ್ತಾರ ಅಂತ. ಐ ಥಿಂಕ್ ಬಿಡೋದು ವ್ಯವಸ್ಥೆ ಕಡಿಮೆ ಇದೆ ಅನ್ಕೋತೀನಿ. ರಿಕ್ವೆಸ್ಟ್ ಜಾಸ್ತಿ ರಿಕ್ವೆಸ್ಟ್ ಬಂದರೆ, ಸ್ಟೂಡೆಂಟ್ಸ್ ಕಡೆಯಿಂದ ಜಾಸ್ತಿ ರಿಕ್ವೆಸ್ಟ್ ಬಂದರೆ ಒಂದು ಚಾನ್ಸ್ ಇದೆ ಆಪ್ಷನ್ ಎಂಟ್ರಿದು ಎಕ್ಸ್ಟೆಂಡ್ ಮಾಡೋಕ್ಕೆ, ಇಲ್ಲಾಂದರೆ ಚಾನ್ಸ್ ಇಲ್ಲ. ಆಲ್ರೆಡಿ ಎಕ್ಸ್ಟೆಂಡ್ ಮಾಡಿದ್ದಾರೆ 2 ಟೈಮ್ಸು, ಮತ್ತೆ ಎಕ್ಸ್ಟೆಂಡ್ ಮಾಡಲ್ಲ ಅನ್ಕೋತೀನಿ. ನೆಕ್ಸ್ಟ್ ಆಪ್ಷನ್ ಎಂಟ್ರಿ ಮುಗಿದ್ಮೇಲೆ ನೆಕ್ಸ್ಟ್ ಏನು ಪ್ರೊಸೀಜರ್ ಏನಂದರೆ, ಜಸ್ಟ್ ಮಾಕ್ ಅಲಾಟ್ಮೆಂಟ್ ಅಂತ ಬರ್ತದೆ. ಮಾಕ್ ಅಲಾಟ್ಮೆಂಟ್ ಅದು ಏನಂದರೆ, ಜಸ್ಟ್ ನಿಮಗೆ ಒಂದು ಕ್ಯಾಶುವಲ್ ಆಗಿ ಹೇಳ್ತಾರೆ ನಿಮಗೆ ಈ ಸ್ಕಾಲರ್ ಸೀಟ್ ಸಿಗಬಹುದು ಅಂತ ಅನೌನ್ಸ್ಮೆಂಟ್ ಕೂಡ ಮಾಡ್ತಾರೆ. ಐ ಥಿಂಕ್ ಆಲ್ಮೋಸ್ಟ್ ಸೇಮು, ಒಂದೊಂದು ಟೈಮು ಸಿಗ್ತದೆ, ಒಂದೊಂದು ಟೈಮ್ ಚೂರು ಮಿಸ್ಟೇಕ್ ಆಗುತ್ತದೆ. ಒಟ್ಟಿಗೆ ಮಾಕ್ ಅಲಾಟ್ಮೆಂಟ್ ಕೂಡ ಬಿಡ್ತಾರೆ ಕೆ ಸಿ ಟಿದು. ಆಪ್ಷನ್ ಎಂಟ್ರಿ ಆದ ತಕ್ಷಣ ಬಿಡೋದೇ ಬಂದು ಮಾಕ್ ಅಲಾಟ್ಮೆಂಟ್. ಮಾಕ್ ಅಲಾಟ್ ಆದಮೇಲೆ ಸೀಟ್ ಅಲಾಟ್ಮೆಂಟ್. ಸೀಟ್ ಅಲಾಟ್ಮೆಂಟ್ ಅಂದರೆ ನಿಮಗೆ ಗೊತ್ತಿರೋಕೆ ಫಸ್ಟ್ ರೌಂಡ್ ನಿಮಗೆ ಯಾವ ಕಲರ್ ಸೀಟ್ ಸಿಗ್ತದೆ ಅಂತೇಳಿ ಸೀಟ್ ಅಲಾಟ್ಮೆಂಟ್ ಆಗ್ತದೆ. ನೀವು ಆಪ್ಷನ್ ಎಂಟ್ರಿ ಯಾವಾಗ ಮಾಡಿರ್ತೀರ, ಆಪ್ಷನ್ ಎಂಟ್ರಿ ಮಾಡಿರೋ ಕಾಲೇಜುಗಳೇ ಬರ್ತವೆ, ನಿಮಗೆ ಗೊತ್ತು ಅನ್ಕೋತೀನಿ. ಅದ್ರ ಬಗ್ಗೆ ನಾನು ಹೇಳಬೇಕಾಗಿಲ್ಲ. ಆಪ್ಷನ್ ಎಂಟ್ರಿ ಯಾವ ಕಾಲೇಜ್ ಮಾಡಿದ್ರೆ ಆ ಕಾಲೇಜಲ್ಲಿ ಅದರೊಂದು ಸೀಟ್ ಆಗಿದ್ದರೆ ಮಾತ್ರ, ಅಂದರೆ ನೀವು ಯಾವ ಕಲರ್ಗಳು ಹಾಕಿದ್ದೀರಾ ಆ ಕಾಲೇಜಿಗೆ ನಿಮ್ಮ ರ್ಯಾಂಕ್ ಸೂಟ್ ಆಗಿ ನೀವು ಸೀಟ್ ಸೆಲೆಕ್ಟ್ ಆದರೆ ಮಾತ್ರ ನಿಮಗೆ ಸೀಟ್ ಅಲಾಟ್ಮೆಂಟ್ ಆಗುತ್ತೆ. ಸೀಟ್ ಅಲಾಟ್ಮೆಂಟ್ ಆದಷ್ಟು ನಿಮಗೆ ಚಾಯ್ಸ್ ಎಂಟ್ರಿ ಬರ್ತದೆ. ಚಾಯ್ಸ್ ಎಂಟ್ರಿ ಅಂತ ಏನಂದರೆ, ನಿಮಗೆ ಕಾಲೇಜು ಬೇಕಾ ಬೇಡವ, ನಾನು ಈ ಕಾಲೇಜ್ನ ಅಡ್ಮಿಷನ್ ಆಗ್ತೀನೋ ಇಲ್ವಾ, ನಾನು ಈ ಕಾಲೇಜ್ನ ಹೋಲ್ಡ್ ಮಾಡ್ತೀನಿ ಅಥವಾ ನಾನು ಈ ಕಾಲೇಜ್ಗೆ ಅಡ್ಮಿಷನ್ ಆಗ್ತೀನಿ ಅಥವಾ ನಾನು ಕೆ ಇಂದ ತೊರಗ್ತೀನಿ, ಅದಕ್ಕೆ ಕೆ ಇ ಅಪ್ಲೈ ಮಾಡೋಲ್ಲ ಅಂತ 4 ಆಪ್ಷನ್ ಬರ್ತವೆ. ಅದು ಬಂದು ಚಾಯ್ಸ್ ಎಂಟ್ರಿ ಆಗಿರುತ್ತೆ. ಚಾಯ್ಸ್ ಎಂಟ್ರಿ ಕೊಟ್ಟಾದ ತಕ್ಷಣ ನೀವು ನೆಕ್ಸ್ಟ್ ಅಡ್ಮಿಷನ್ ಆಗಬೇಕಾಗಿರುತ್ತೆ. ನಿಮಗೆ ಅಡ್ಮಿಷನ್ ಚಲನ್ ಬರ್ತದೆ, ಮತ್ತು ಒಂದು ಫೀಸ್ ಕಟ್ಟಪ್ ಕೂಡ ಬರ್ತದೆ. ಫೀಸ್ ಕಟ್ಟಪ್ ಬಂದುಬಿಟ್ಟು ನಿಮಗೆ ಜಾಸ್ತಿ ಟೈಮ್ ಇರಲ್ಲ, ಅಪ್ ಟು 3 ಡೇಸ್ ಟೈಮ್ ಕೊಟ್ಟಿರ್ತಾರೆ. ನೀವು ಬೇಗ ಬೇಗ ಫೀಸ್ನ ಕಟ್ಟಬೇಕಾಗುತ್ತೆ. ನೆಕ್ಸ್ಟ್ ಫೀಸ್ ಕಟ್ಟಿ ನೀವು ಅಡ್ಮಿಷನ್ ಚಲನ್ ಬರ್ತದೆ. ಅಡ್ಮಿಷನ್ ಚಲನ್ ತೊಗೊಂಡೋಗಿ ನೀವು ನೇರವಾಗಿ ನಿಮ್ಮ ಡಾಕ್ಯುಮೆಂಟ್ಸ್ ಏನೇನಿದೆ ಎಲ್ಲ ಡಾಕ್ಯುಮೆಂಟ್ನ ತೊಗೊಂಡೋಗಿ ಕಾಲೇಜಿಗೆ ಅಡ್ಮಿಷನ್ ಆಗಬೇಕಾಗುತ್ತೆ. ಜಸ್ಟ್ ಸಿಂಪಲ್ ಪ್ರೊಸೀಜರ್. ನಿಮ್ಮದು ಫಸ್ಟ್ ಎಂಟ್ರಿ ನೀವು ಆಪ್ಷನ್ ಎಂಟ್ರಿ ಮಾಡಿದ್ದೀರಾ, ಆಪ್ಷನ್ ಎಂಟ್ರಿ ಮಾಡಿದ ತಕ್ಷಣ ನಿಮಗೆ ಮಾಕ್ ಅಲಾಟ್ಮೆಂಟ್ ಬರ್ತದೆ. ಮಾಕ್ ಅಲಾಟ್ಮೆಂಟ್ ನೀವು ನೋಡ್ಕೋ ಇದ್ದೀರಾ. ಮಾಕ್ ಅಲಾಟ್ಮೆಂಟ್ ಫಾರ್ ರೆಫರೆನ್ಸ್ ಪರ್ಪಸ್ ಅಷ್ಟೇ. ಮಾಕ್ ಅಲಾಟ್ಮೆಂಟ್ಗೂ ನಿಮಗೆ ರಿಯಲ್ ಸೀಟ್ ಅಲಾಟ್ಮೆಂಟ್ಗೂ ಇದು ಸಂಬಂಧ ಇಲ್ಲ. ಮಾಕ್ ಅಲಾಟ್ಮೆಂಟ್ ಆದ ತಕ್ಷಣ ನಿಮಗೆ ಸೀಟ್ ಅಲಾಟ್ಮೆಂಟ್ ಆಗ್ತದೆ. ಅಂದರೆ ಫಸ್ಟ್ ರೌಂಡ್ ಈಗ ಅಪ್ಲೈ ಮಾಡ್ತಿದ್ದೆ, ಫಸ್ಟ್ ರೌಂಡ್ ಬಿಟ್ಟು ಫಸ್ಟ್ ರೌಂಡ್ ಸೀಟ್ ಅಲಾಟ್ಮೆಂಟ್ ಆಗ್ತದೆ. ಫಸ್ಟ್ ರೌಂಡ್ ಸೀಟ್ ಅಲಾಟ್ಮೆಂಟ್ ಆದ ತಕ್ಷಣ ನಿಮಗೆ ಚಾಯ್ಸ್ ಎಂಟ್ರಿ ಮಾಡ್ತಿದ್ದೀರಾ. ನೀವು ಇನ್ ಕೇಸ್ ನೀವು ನಿಮಗೆ ಸಿಕ್ಕಿದ ಕಾಲೇಜ್ ನಿಮಗೆ ತೃಪ್ತಿ ಆದರೆ ನೀವು ಡೈರೆಕ್ಟ್ ಅಡ್ಮಿಷನ್ ಆಗ್ತೀರಾ. ಓಕೆ, ನಿಮಗೇನು ಕಾಲೇಜ್ ತೃಪ್ತಿ ಆಗಿಲ್ಲ ಅಂದರೆ ನೀವು ಒಂದು ನೆಕ್ಸ್ಟ್ ರೌಂಡಿಗೆ ಹೋಗ್ತೀರಾ, ಇಲ್ಲ ನಿಮ್ಮದು ಕಾಲೇಜ್ನ ಹೋಲ್ಡ್ ಮಾಡಿ ನೀವು ನೆಕ್ಸ್ಟ್ ರೌಂಡಿಗೆ ಹೋಗ್ತೀರಾ. ಇನ್ ಕೇಸ್ ನೀವು ನೆಕ್ಸ್ಟ್ ರೌಂಡಿಗೆ ಹೋದರೆ ನೀವು ಮತ್ತೆ ಸೆಕೆಂಡ್ ರೌಂಡ್ ಸೀಟ್ ಅಲಾಟ್ಮೆಂಟ್ ಡೈರೆಕ್ಟ್ ಆಗ್ತದೆ. ನೀವು ಸೆಕೆಂಡ್ ರೌಂಡ್ ಸೀಟ್ ಅಲಾಟ್ಮೆಂಟ್ ಡೈರೆಕ್ಟ್ ಆಗುತ್ತದೆ. ನಾವು ಕೂಡ ನೆಕ್ಸ್ಟ್ ನೀವು ಕೂಡ ಅಡ್ಮಿಷನ್ ಆಗ್ಬೋದು ಅಥವಾ ನೀವು ಹೋಲ್ಡ್ ಮಾಡ್ತೀರಾ. ನಂತರ ಬಂದುಬಿಟ್ಟು ಕಳೆದ ವರ್ಷ 3rd ರೌಂಡಿಗೆ ಕೂಡ, ಕಳೆದ ವರ್ಷ ಆಚೆ ವರ್ಷ ಪ್ರತಿ ವರ್ಷ 3rd ರೌಂಡಿಗೆ ಕೂಡ ಹೊಸದಾಗಿ ಆಪ್ಷನ್ ಎಂಟ್ರಿ ಕೂಡ ಬಿಡ್ತಿದ್ರು, ಬಟ್ ಈ ವರ್ಷ ಬಿಡ್ತಾರಲ್ವ ಅಂತ ಅದ್ರ ಬಗ್ಗೆ ಮಾಹಿತಿ ಇಲ್ಲ. ಅದ್ರ ಬಗ್ಗೆ ನಾನು ವಿಡಿಯೋ ಮಾಡಿ ತಿಳಿಸ್ತೇನೆ. ಡೌಟ್ ಇದ್ರೆ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಿಗೋಣ ಮುಂದಿನ ವಿಡಿಯೋದಲ್ಲಿ.